ಮುಲ್ಲರ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರತಕ್ಕಂಥ ಡಾಕ್ಟರ್ ಅಖಿಲೇಶ್ ಇವರನ್ನು ವೇದಿಕೆಗೆ ಬರಮಾಡ್ತಾ ಇದ್ದೇವೆ. ದಯವಿಟ್ಟು ಡಾಕ್ಟರ್ ದತ್ತಾತ್ರೇಯ ಪ್ರಿನ್ಸಿಪಲ್ ಆಫ್ ನಿಟ್ಟೆ ಯೂನಿವರ್ಸಿಟಿ ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯದರ್ಶಿ ಆದಂತಹ ಅಬ್ದುಲ್ ರಾಜಿಕ್ ಉಳ್ಳಾಳ ಇವರನ್ನು ನಾವು ಅತ್ಯಂತ ಹೃದಯಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಸೀಮಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಬೆಂಗಳೂರು ಇದರ ರಹ್ಮತುಲ್ಲಾಹಿ ವ ಬರಕಾತು. أعوذ بالله من الشيطان الرجيم. بسم الله الرحمن الرحيم. وسارعوا إلى مغفرة من ربكم وجنة عرضها السماوات والأرض والأرض أعدت للمتقين الذين ينفقون في السراء والضراء والكاظمين الغيظ والعافين عن الناس والله يحب المحسنين والذين إذا فعلوا فاحشة أو ظلموا أنفسهم ذكروا الله فاستغفروا لذنوبهم ومن يغفر الذنوب إلا الله ولم يصروا على ما فعلوا وهم يعلمون أولئك جزاؤهم مغفرة من ربهم وجنات تجري من تحتها الأنهار خالدين فيها ونعم أجر العاملين. جزاك الله خير. ಕನ್ನಡಕ್ಕೆ ಅನುವಾದ ಮೊಹಮ್ಮದ್ ಅಶ್ರಫ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಈಗ ತಾನೆ ಮೊಹಮ್ಮದ್ ಅನ್ಸಫ್ನವರು ಪಠಿಸಿದ ಖಿರಾತ್ ಖುರಾನ್ ಅಧ್ಯಾಯ ನಂಬರ್ 3 ಸುರಾ ಅಲ್ ಇಮ್ರಾನ್ ಆಯತ್ ನಂಬರ್ 133 136 ತನಕ. ಮತ್ತು ನಿಮ್ಮ ಪ್ರಭುವಿನ ಪಾಪ ವಿಮೋಚನೆಯ ಕಡೆಗೆ ಮತ್ತು ಭೂಮಿ ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಆತುರಪಟ್ಟು ಬನ್ನಿರಿ. ಅದು ದೇವಭಯವುಳ್ಳವರಿಗಾಗಿ ಸಿದ್ಧಗೊಳಿಸಿಡಲಾಗಿದೆ. ಅಂದರೆ ಸಂತೋಷ ಹಾಗೂ ಸಂಕಷ್ಟಗಳ ಸ್ಥಿತಿಯಲ್ಲಿ ವೆಚ್ಚ ಮಾಡುವವರು, ಕೋಪವನ್ನು ಅದುಮಿಟ್ಟುಕೊಳ್ಳುವವರು ಮತ್ತು ಜನರಿಗೆ ಕ್ಷಮೆ ನೀಡುವವರು. ಮತ್ತು ಅಲ್ಲಾಹು ಸತ್ಕಾರ್ಯವೆಸಗುವವರನ್ನು ಪ್ರೀತಿಸುತ್ತಾನೆ. ಮತ್ತು ತಾವೇನಾದರೂ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ಅಥವಾ ತಮ್ಮ ಮೇಲೆ ತಾವೇ ಆಕ್ರಮವೆಸಗಿದರೆ ಅವರು ಅಲ್ಲಾಹನನ್ನು ಸ್ಮರಿಸುತ್ತಾರೆ ಮತ್ತು ತಮ್ಮ ಪಾಪಗಳಿಗೆ ಕ್ಷಮೆಯಾಚಿಸುತ್ತಾರೆ. ಅಲ್ಲಾಹನ ಹೊರತು ಪಾಪಗಳನ್ನು ಕ್ಷಮಿಸುವವರು ಯಾರಿದ್ದಾರೆ? ಮಾತ್ರವಲ್ಲ, ತಾವು ಮಾಡಿದುದರಲ್ಲಿ ಅವರು ತಿಳಿದು ಪಟ್ಟು ಹಿಡಿದು ನಿಲ್ಲುವುದಿಲ್ಲ. ಇಂತಹವರಿಗಾಗಿಯೇ ಸ್ವರ್ಗವನ್ನು ಸಿದ್ಧಗೊಳಿಸಿಡಲಾಗಿದೆ. ಅಂತಹವರ
ಪ್ರತಿಫಲವು ತಮ್ಮ ಪ್ರಭುವಿನ ಕಡೆ ಪಾಪ ವಿಮೋಚನೆ ಮತ್ತು ತಳಭಾಗದಿಂದ ನದಿಗಳು ಪ್ರವಹಿಸುತ್ತಿರುವ ಸ್ವರ್ಗಗಳಾಗಿವೆ. ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಗಳಾಗಿರುವವರು. ಸತ್ಕರ್ಮ ಒಸಗುವವರ ಪ್ರತಿಫಲವು ಅದೆಷ್ಟು ಉತ್ತಮ, ಅದೆಷ್ಟು ಉತ್ತಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಎಂ ಯು ಶೆಟ್ಟಿ ವಿದ್ಯಾರ್ಥಿಗಳಿಂದ ನಮ್ಮ ಇವತ್ತಿನ ಸನ್ಮಾನಿತರು ಡಾಕ್ಟರ್ ರವಿಸ್ತುಂಗ ಅವರು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭಾ ನಿರ್ವಿಘ್ನ ಗುರು ಮೇ ದೇವ ಸರ್ವಕಾರ್ಯ ಸುಸರ್ವದಾ ಓಂ ಗಣ ಗಣಪತೇ ನಮೋ ನಮಃ ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ಬಾಪ ಮೋರ್ಯ ಓಂ ಗಣ ಗಣಪತೇ ನಮೋ ನಮಃ ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಗಣಪತಿ ಬಾಪ ಮೋರ್ಯ ಗಣಪತಿ ಬಾಪ ಮೋರ್ಯ ಗಣಪತಿ ಬಾಪ ಮೋರ್ಯ. ಇಲ್ಲಿ ಅಸಂದಂತ ಎಲ್ಲ ಸಭಿಕ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಲು ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಪತ್ರಿಕಾ ಕಾರ್ಯದರ್ಶಿ ಜಾಕಿರ್ ಹುಸೇನ್ ಇವರನ್ನು ವೇದಿಕೆ ಬರಮಾಡ್ತಿದ್ದೇನೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ತೊಕ್ಕೊಟ್ಟು ಘಟಕದ ಅಧ್ಯಕ್ಷ ತೌಸಿಫ್ ಅಹಮದ್ ಅವರು ವೇದಿಕೆಗೆ ಬರಮಾಡಿಕೊಡ್ತೀನಿ ಎಂಬಂತೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದರ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಶುಭ ಹಾರೈಸುತ್ತಾ ಇವತ್ತಿನ ಉಚಿತ ಶ್ರವಣ ಸಾಧನ ವಿತರಣಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಶ್ರೀ ಐವನ್ ಡಿಸೋಜ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಇವರು. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಿರ್ಗಮಿಸುವ ಕಾರಣ ಉಚಿತ ಶ್ರವಣ ಸಾಧನ ವಿತರಣಾ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯನ್ನು ಸಾಂಕೇತಿಕವಾಗಿ ಒಂದು 10 ಅರ್ಹರಿಗೆ ರೇಖಾ ರಕ್ಷಿತ ಕೆ ಇಬ್ರಾಹಿಂ ಇಲ್ಲಿ ಅಸಾಧ್ಯವಾಗಿರುವ ಕಾರಣ ಬರೀ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದೇವೆ. ಪರೀಕ್ಷಿತ ಜ್ಞಾನೇಶ್ ಜಬೀರ್ ನೇದ ಸಫಾ ಫಾತಿಮಾ KS ಮೊಹಮ್ಮದ್ ಮಸೂದ್ ಅಧ್ಯಕ್ಷರು ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇವರು ಕೂಡ ಅರ್ಹರಿಗೆ ಶ್ರವಣ ಸಾಧನವನ್ನು ಕೊಟ್ಟು ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಮಸೂದ್ ಅಹಮದ್ ಚೈತ್ರ
ಚೈತ್ರ ಅದನ್ನು ಪಡೆದಂತಹ ಯಾವುದಾದರೂ ಒಂದು ಮಗು ಅಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಅವರಿಗೆ ರಿಚರ್ಡ್ ಎಲೋಸಿಯಸ್ ಕೊಯ್ಲು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸಬೇಕು ಅಂತ ಕೆಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ ಸಿಸ್ಟರ್ ಸಿಂಥಿಯಾ ಇವರ ಅಮೃತ ಹಸ್ತದಿಂದ ವಿದ್ಯಾರ್ಥಿಯ ಕಿವಿ ಶ್ರವಣ ಸಾಧನವನ್ನು ಅಳವಡಿಸುವಂತಹ ಒಂದು ದಿವ್ಯ ಅಭೂತಪೂರ್ವ ಕಾರ್ಯಕ್ರಮ ಜನಸಾಗರವೇ ಸಾಕ್ಷಿಯಾಗಿ ನಿಲ್ತಾ ಇದೆ ಈ ಒಂದು ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಮೋಹನ್ ನಸೀಮಾ ಇನ್ಸ್ಟಿಟ್ಯೂಷನ್ನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುನಿಲ್ ಕುಮಾರ್ ರೈ ಇವರು ಶ್ರವಣ ಸಾಧನವನ್ನು ಕಿವಿಗೆ ಅಳವಡಿಸ್ತಾ ಇದ್ದಾರೆ ಆ ಮಕ್ಕಳನ್ನು ಚಪ್ಪಾಳೆ ಮೂಲಕ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇದುವರೆಗೂ ಶಬ್ದ ಎನ್ನುವುದನ್ನು ಏನೆಂದು ಕೇಳಲು ಅರಿಯದ ಮಕ್ಕಳು ಈ ಶ್ರವಣ ಸಾಧನವನ್ನು ಅಳವಡಿಸುವುದರ ಮೂಲಕ ಜಗತ್ತಿನಲ್ಲಿ ಆಗುವಂತಹ ಏರಿಳಿತದ ಸಂಗೀತದ ಶಬ್ದವನ್ನು ಕೇಳಲು ಅರ್ಹರಾಗಿರುತ್ತಾರೆ ಧನ್ಯವಾದಗಳು ಮಕ್ಕಳೇ ಮೋಹನ್ ಎಂಬ ಮಗು ಈಗ ವೇದಿಕೆಗೆ ಬರ್ತಾ ಇದೆ ಈ ಒಂದು ಹುಡುಗನ ಕಿವಿಗೆ ಶ್ರವಣ ಸಾಧನ ಅಳವಡಿಸುವ ಮೂಲಕ ಅವನ ಪ್ರತ್ಯಕ್ಷ ನುಡಿಯನ್ನು ಅವನ ಬಾಯಿಂದ ಕೇಳುವಂತಹ ಒಂದು ಕಾರ್ಯಕ್ರಮ ಮೋಹನ್ ಇವರ ಕಿವಿಗೆ ಶ್ರವಣ ಸಾಧನವನ್ನು ಅಳವಡಿಸಲು ಅಖಿಲೇಶ್ ಫಾದರ್ ಮುಲ್ಲರ್ಸ್ನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಖಿಲೇಶ್ ಅವರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಿದ್ದೇನೆ ಈ ಮೋಹನ್ ಅವರನ್ನು ಮೈಕ್ರೋಫೋನ್ ಕೊಟ್ಟು ಸಂದರ್ಶಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಚಪ್ಪಾಳೆ ತಟ್ಟುವುದರ ಮೂಲಕ ಮೋಹನನ ಹುರಿದುಂಬಿಸಬೇಕು ಕಂಗ್ರ್ಯಾಚುಲೇಷನ್ಸ್ ಮೋಹನ್ ಜೀವನದ ದೊಡ್ಡ ಅಭಾವವಾದಂತಹ ಕಿವಿ ಕೇಳುವಿಕೆಯನ್ನು ಇವತ್ತು ಮರೆಸಿದ್ದೇವೆ
ಹೆಲ್ಪ್ ಇಂಡಿಯಾ ಫೌಂಡೇಶನ್ ತೊಕ್ಕಟ್ಟು ಘಟಕ ಫೌಂಡೇಶನ್ನ ಮಾಡ್ತೀರಿ ಡಿಜಿಟಲ್ ಹಿಯರಿಂಗ್ ಏಡ್ ಇದರ ಡಿಸ್ಟ್ರಿಬ್ಯೂಟರ್ ಸ್ಟಾರ್ಕಿ ಇವರು ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಇನ್ ಆಲ್ ಫ್ಯೂಚರ್ ಎಂಡೆವರ್ಸ್ ಮಿಸ್ಟರ್ ಯು ಟಿ ಜುಲ್ಫಿಕರ್ ಅಲಿ ವಾಸ್ ಬಾರ್ನ್ ಇನ್ ಅ ಫ್ಯಾಮಿಲಿ ಆಫ್ ಲೆಜೆಂಡ್ಸ್ ಬಾರ್ನ್ ಟು ವೆಲ್ ನೋನ್ ಫಿಲಾಂಥ್ರೋಫಿಸ್ಟ್ ಫಾರ್ಮರ್ ಎಮ್ ಎಲ್ ಎ ಜನಾಬ್ ಯು ಟಿ ಫರೀದ್ ಅಂಡ್ ನಸೀಮಾ ಆನ್ ದ 4th of October 1976 ಅಂಡ್ ಬ್ರದರ್ ಆಫ್ ಯು ಟಿ ಖಾದರ್ ಮಿನಿಸ್ಟರ್ ಆಫ್ ಫುಡ್ ಸಪ್ಲೈಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿಸ್ಟರ್ ಜುಲ್ಫಿಕರ್ Ali bears the responsibility of an illustrious family name, which he carries with great magnanimity. Mr. Ali is at the forefront of the revolution in the field of speech and hearing. He established the UT Nasima Fareed Memorial Trust in 2004, followed by the Nasima Institution of Speech and Hearing in 2005, under his chairmanship, which happened to be the third such institute in Karnataka at the time. The institution has been consistently providing treatment to the staggering 50,000 patients every year in collaboration with Victoria Hospital at nominal cost. ಧನ್ಯವಾದಗಳು ಸನ್ಮಾನಿತರಿಗೆ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಮ್ಯಾಪ್ಸ್ ಕಾಲೇಜಿನ ಪ್ರಮುಖರು ಮುಖ್ಯಸ್ಥರು ಕೂಡ ಹೌದು ಇವರು ನಮ್ಮೊಂದಿಗೆ ಅದೇ ರೀತಿ ರೋಷನಿ ನಿಲಯ ಅದೇ ರೀತಿ ಫಾದರ್ ಮುಲ್ಲರ್ಸ್ ಕಾಲೇಜಿನ ಡಾಕ್ಟರ್ ಅಖಿಲೇಶ್ ಅದೇ ರೀತಿ ಡಾಕ್ಟರ್ ಅಖಿಲೇಶ್ ಫಾದರ್ ಮುಲ್ಲರ್ಸ್ ಕಾಲೇಜ್ ಇವರಿಗೆ ನಸೀಮ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ವತಿಯಿಂದ ಕೂಡ ಒಂದು ನೆನಪಿನ ಕಾಣ ಮುಖ್ಯಸ್ಥರು